ಚುನಾವಣೆ ಬರ್ತಾ ಇರೋ ಹಿನ್ನೆಲೆಯಲ್ಲಿ ಅಥವಾ ಸಮೀಪಿಸ್ತಾ ಇರೋ ಹಿನ್ನೆಲೆಯಲ್ಲಿ ಕರಾವಳಿ ಭಾಗದಲ್ಲಿ ಮತ್ತೊಂದು ಧರ್ಮದಂಗಲ್ ಶುರುವಾಗಿದೆ ಆದರೆ ಈ ಸಲ ಇದು ಹಿಂದೂ ವರ್ಸಸ್ ಮುಸ್ಲಿಂ ಅಲ್ಲ ಬದಲಿಗೆ ಹಿಂದೂ ಶಾಸಕನ ಆಯ್ಕೆ ಆಗಬೇಕು ಅಂತ ಹಿಂದೂ ಸಂಘಟನೆಗಳು ಪಟ್ಟನ್ನ ಹಿಡಿದು ಅಭಿಯಾನವನ್ನ ಶುರು ಮಾಡಿದೆ ಹಿಂದೂ ಶಾಸಕನ ಆಯ್ಕೆಗಾಗಿ ಹಿಂದೂ ಸಂಘಟನೆಗಳ ಅಭಿಯಾನ ಯುಟಿಖಾದರ್ ಕ್ಷೇತ್ರದಲ್ಲೇ ಫೀಲ್ಡ್ಗಳಿದ್ದ ವಿಎಚ್ಪಿ ಭಜರಂಗದಳ ಮಂಗಳೂರಿನಲ್ಲಿ ಹೊಸದೊಂದು ಧರ್ಮದಂಗಲ್ ಶುರುವಾಗಿದೆ ಮುಂದಿನ ಎಲೆಕ್ಷನ್ನಲ್ಲಿ ಉಳ್ಳಾಳ ಕ್ಷೇತ್ರದಲ್ಲಿ ಹಿಂದೂ ಶಾಸಕರನ್ನ ಆಯ್ಕೆ ಮಾಡಬೇಕು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಅಭಿಯಾನವನ್ನು ಆರಂಭಿಸಲಾಗಿದೆ ಹಿಂದೂ ಶಾಸಕ ಅಭಿಯಾನಕ್ಕೆ ವಿಎಚ್ಪಿ ಕಾರ್ಯದರ್ಶಿ ಶರಣ್ ಪಂಪ್ವೆಲ್ ಕರೆ ಕೊಟ್ಟಿದ್ದು ಮಾಜಿ ಸಚಿವ ಯುಟಿ ಖಾದರ್ ಬದಲಾವಣೆಗೆ ವಿಎಚ್ಪಿ ಧ್ವನಿ ಎತ್ತಿದೆ ಉಳ್ಳಾಳದಲ್ಲಿ ನಿರಂತರವಾಗಿ ಹಿಂದೂಗಳ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ನಮ್ಮ ಶ್ರದ್ಧಾ ಕೇಂದ್ರದ ಮೇಲೆ ದಾಳಿ ಅವಹೇಳನ ಇದು ನಿರಂತರವಾಗಿ ಆಗ್ತಾ ಇದೆ ಆದರೆ ಯಾರು ಹಿಂದೂಗಳ ಪರವಾಗಿ ಧ್ವನಿ ಎತ್ತುವಂತಹ ಹಿಂದೂಗಳ ಪರವಾಗಿ ಮಾತನಾಡುವಂಥ ಒಬ್ಬ ಜನಪ್ರತಿನಿಧಿ ಇವತ್ತು ವಿಧಾನಸಭೆಯಲ್ಲಿಲ್ಲ ಈ ಹಿನ್ನೆಲೆಯಲ್ಲಿ ನಾವು ಉಳ್ಳಾಳದಲ್ಲಿ ಒಬ್ಬ ಹಿಂದೂ ಶಾಸಕನಾಗಿ ಆಯ್ಕೆ ಆಗಬೇಕು ಮತ್ತು ಅವನು ಹಿಂದೂಗಳ ಪರವಾಗಿ ಮಾತನಾಡಬೇಕು ಎಂಬ ದೃಷ್ಟಿಯಿಂದ ನಾವು ಒಂದು ಜಾಗೃತಿ ಮೂಡಿಸುವಂತ ಕೆಲಸವನ್ನು ಉಳ್ಳಾಳದಲ್ಲಿ ಮಾಡ್ತಾ ಇದ್ದೇವೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಿಂದ ಅತಿ ಹೆಚ್ಚಿನ ಅವಧಿಗೆ ಮುಸ್ಲಿಂ ಶಾಸಕರೇ ಆಯ್ಕೆಯಾದ ಕ್ಷೇತ್ರ ಉಳ್ಳಾಲ ಇದು ಸದ್ಯ ಮಂಗಳೂರು ವಿಧಾನಸಭಾ ಕ್ಷೇತ್ರವಾಗಿ ಬದಲಾಗಿದೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಯುಟಿ ಖಾದರ್ ತಂದೆ ಯುಟಿ ಫರೀದ್ ಶಾಸಕರಾಗಿ ಆಯ್ಕೆಯಾದರೆ ಸಾವಿರದ ಒಂಬೈನೂರ ಎಂಬತ್ತ್ ಮೂರರಲ್ಲಿ ಸಿಪಿಐಎಂನ ರಾಮಚಂದ್ರ ರಾವ್ ಎಂಬತ್ತೈದರಿಂದ ಎಂಬತ್ತೊಂಬತ್ತರಲ್ಲಿ ಕಾಂಗ್ರೆಸ್ನಿಂದ ಬಿಯಾಮ ಎದ್ದಿನಬ್ಬ ಆಯ್ಕೆಯಾಗಿದ್ದರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ತೊಂಬತ್ತೊಂಬತ್ತರವರೆಗೂ ಬಿಜೆಪಿಯ ಏಕೈಕ ಅಭ್ಯರ್ಥಿ ಜೈರಾಮ್ ಶೆಟ್ಟಿ ಶಾಸಕರಾಗಿದ್ದರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ನಾಲ್ಕರವರೆಗೂ ಮತ್ತೆ ಯುಟಿ ಫರೀದ್ ಶಾಸಕರಾಗಿದ್ದು ಎರಡು ಸಾವಿರದ ಏಳರಿಂದ ಈವರೆಗೂ ಯುಟಿ ಖಾದರ್ ಶಾಸಕರಾಗಿ ಅಧಿಕಾರದಲ್ಲಿದ್ದಾರೆ ಈ ಒಂದು ಕೆಲವರ ಮತ್ತು ಬಿ ಜೆ ಪಿಯ ಅಂಗಸಂಸ್ಥೆಗಳ ಈ ಒಂದು ಅಭಿಯಾನ ಅದು ಭಾಳ ಸ್ಪಷ್ಟಪಡಿಸ್ತದೆ ಬಿ ಜೆ ಪಿಯಲ್ಲಿ ಗೆಲ್ಲಕ್ಕಲಿಕ್ಕೆ ಸಾಧ್ಯವಿಲ್ಲ ಅದಕ್ಕಾಗಿ ಈ ರೀತಿಯೊಂದು ಪ್ರಯತ್ನ ಮಾಡ್ತಾರೆ ಆದಾಗ ನಮ್ಮಲ್ಲಿ ಬಿ ಜೆ ಪಿಯಲ್ಲಿ ಎಷ್ಟು ಕಾರ್ಯಕರ್ತರಿದ್ದಾರೆ ಅದಕ್ಕಿಂತ ಜಾಸ್ತಿ ಹೆಚ್ಚು ಪ್ರಾಮಾಣಿಕತೆ ಬದ್ಧತೆ ಹಿಂದೂ ಸಹೋದರರು ಕ್ರಿಶ್ಚಿಯನ್ ಸಹ ಕಾರ್ಯಕರ್ತರು ನಮ್ಮ ಜೊತೆಗೆ ಜೊತೆ ಇದ್ದಾರೆ ಒಟ್ನಲ್ಲಿ ಕರಾವಳಿಯಲ್ಲಿ ಧರ್ಮ ಸಂಘರ್ಷ ಮತ್ತಷ್ಟು ಕಿಡಿ ಹೊತ್ತಿಸಿದೆ ಹಿಂದೂ ಪರ ಸಂಘಟನೆಗಳು ಹಿಂದೂ ಶಾಸಕ ಅಭಿಯಾನ ಚುನಾವಣೆಯ ಫಲಿತಾಂಶದ ಮೇಲೆ ಯಾವ ರೀತಿಯ ಪರಿಣಾಮ ಬೀರುತ್ತೆ ಕಾದ್ ನೋಡಬೇಕು ಸುಖಪಾಲ್ಪುಳಲ್ಲಿ ಪಬ್ಲಿಕ್ ಟಿವಿ ಮಂಗಳೂರು